ನಮಸ್ಕಾರ ವೀಕ್ಷಕರೇ. ಹೂಡಿಕೆಗೆ ಮ್ಯೂಚುವಲ್ ಫಂಡ್ ಒಳ್ಳೆ ಆಯ್ಕೆನಾ ಇಲ್ಲ ಷೇರು ಮಾರುಕಟ್ಟೆ ಒಳ್ಳೆ ಆಯ್ಕೆನಾ ಅಂತೇಳಿ ಬಹಳಷ್ಟು ಜನ ಕೇಳ್ತಾರೆ. ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಷೇರು ಮಾರುಕಟ್ಟೆಯಲ್ಲೇ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಸಿಗುತ್ತಲ್ಲ, ಮ್ಯೂಚುವಲ್ ಫಂಡ್ನಲ್ಲಿ ಯಾಕೆ ಹೂಡಿಕೆ ಮಾಡಲಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾವು ಮಾಡೋಣ. ಮೊದಲನೇದಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅದು ಷೇರು ಮಾರುಕಟ್ಟೆ ಹೂಡಿಕೆ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆ ಆಗಲಿ, ಎರಡೂ ಹೂಡಿಕೆಗಳು ಕೂಡ ನಿಮ್ಮ ದುಡ್ಡನ್ನು ನಿಮಗಾಗಿ ದುಡಿಸೋದಕ್ಕೆ ಒಳ್ಳೆ ಆಯ್ಕೆಗಳೇ, ನಿಮ್ಮ ದುಡ್ಡನ್ನು ಬೆಳೆಸೋದಕ್ಕೆ ಒಳ್ಳೆ ಆಯ್ಕೆಗಳೇ. ಆದರೆ ನೀವು ಹಣಕಾಸು ನಿರ್ವಹಣೆಯಲ್ಲಿ ಎಷ್ಟು ಮಟ್ಟಿಗೆ ಪಳಗಿದ್ದೀರಿ ಅನ್ನೋದರ ಆಧಾರದ ಮೇಲೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಾ ಇಲ್ಲ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕಾ ಅನ್ನೋ ತೀರ್ಮಾನವನ್ನು ನೀವೇ ತಗೋಬೇಕಾಗುತ್ತೆ. ಯಾರಿಗೆ ಷೇರು ಮಾರುಕಟ್ಟೆ ಬಗ್ಗೆ ಹೆಚ್ಚು ಪರಿಚಯ ಇಲ್ವೋ ಅವರು ಮ್ಯೂಚುವಲ್ ಫಂಡ್ ಹೂಡಿಕೆ ಮೂಲಕನೇ ಆರಂಭ ಮಾಡೋದು ಬಹಳ ಉತ್ತಮ ಅಂತ ಹೇಳೋಕ್ಕೆ ಒಂದು ಏಳೆಂಟು ಅಂಶಗಳನ್ನು ನಾವು ಗಮನಿಸ್ಕೋಬಹುದು. ಮೊದಲನೇ ಅಂಶ ಏನು ಅಂತ ಹೇಳಿದ್ರೆ ಪರಿಣಿತಿ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ನಿಮಗೆ ಪರಿಣಿತಿ ಬಹಳ ಮುಖ್ಯ. 7,400ಕ್ಕೂ ಹೆಚ್ಚು ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿ ಇದ್ದಾವೆ. ಆ 7,400 ಕಂಪನಿಗಳ ಪೈಕಿ ಯಾವ ಕಂಪನಿ ಉತ್ತಮವಾದದ್ದು, ಯಾವ ಕಂಪನಿ ಷೇರ್ ತಗೋಬೇಕು, ಯಾವ ಕಂಪನಿ ಷೇರ್ ತಗೋಬಾರ್ದು ಅಂತ ಹೇಳಿ ಅಂದಾಜು ಮಾಡೋದು ಅಷ್ಟು ಸುಲಭ ಅಲ್ಲ. ಅಷ್ಟೆಲ್ಲ ಅಧ್ಯಯನ ಮಾಡಲಿಕ್ಕೆ ಎಲ್ರಿಗೂ ಸಮಯನೂ ಇರೋದಿಲ್ಲ. ಕೆಲವರಿಗೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಮಯ ಇದೆ ಅನ್ನೋದಾದರೆ ಅಂಥವರು ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರಲ್ಲಿ ಸಮಸ್ಯೆ ಇಲ್ಲ. ಇಲ್ಲ ನಮಗೆ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ರೀಡ್ ಮಾಡೋಕ್ಕೆ ಬರಲ್ಲ, ಕಂಪ್ನಿ ಲಾಭ ಮಾಡ್ತಿದೆಯಾ ನಷ್ಟ ಮಾಡ್ತಿದೆಯಾ ಕಂಪ್ನಿಯ ಭವಿಷ್ಯ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಬಹಳ ಉತ್ತಮವಾದ ಆಯ್ಕೆ. ಯಾಕೆ ಅಂತ ಹೇಳಿದ್ರೆ ಈ ಕೆಲಸವನ್ನು ನಾವು ಒಂದು ಫಂಡನ್ನು ಆಯ್ಕೆ ಮಾಡಿ ಅದರೊಳಗೆ ದುಡ್ಡಾಗ್ತಾ ಹೋದರೆ ಸಾಕು, ಉಳಿದ ಕೆಲಸವನ್ನು ಫಂಡ್ ಮ್ಯಾನೇಜರ್ ಮಾಡ್ತಾರೆ. ಫಂಡ್ ಮ್ಯಾನೇಜರು ಎಲ್ಲಿಗೆ ದುಡ್ಡು ಹಾಕಬೇಕು, ಯಾವ ಕಂಪ್ನಿಗೆ ಎಷ್ಟು ಒತ್ತನ್ನು ಕೊಡಬೇಕು, ಯಾವ ಕಂಪ್ನಿಯಿಂದ ದುಡ್ಡನ್ನು ತೆಗೆದು ಬೇರೆ ಕಂಪ್ನಿಗೆ ದುಡ್ಡು ಹಾಕಬೇಕು, ಈ ಲೆಕ್ಕಾಚಾರಗಳನ್ನು ಮ್ಯೂಚುವಲ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ ಮಾಡೋದ್ರಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ತಲೆ ಕೆಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿ ಮ್ಯೂಚುವಲ್ ಫಂಡ್ನಲ್ಲಿ ಇರೋದಿಲ್ಲ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ ಷೇರು ಹೂಡಿಕೆಯಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆಗಿಂತ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆ ಅಂತೇಳಿ ನೀವು ಕೇಳ್ಬೋದು. ನೀವು ಸಾಕಷ್ಟು ಅಧ್ಯಯನ ಮಾಡಿ ಒಂದು IT ಕಂಪನಿಯ ಷೇರನ್ನು ನೀವು ಖರೀದಿ ಮಾಡ್ತೀರಿ ಅಂತೇಳಿ ಇಟ್ಕೊಳ್ಳಿ. ನಾಳೆ ದಿವಸ ಯಾವುದೋ ಕಾರಣಕ್ಕೆ ಆ IT ಕಂಪನಿಯ ಷೇರು ಕುಸಿಯುತ್ತೆ, ಆಗ ನಿಮಗೆ ನೇರವಾಗಿ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಪರ್ಯಾಯವಾಗಿ ನಾವು ಮ್ಯೂಚುವಲ್ ಫಂಡ್ ಆಯ್ಕೆಯನ್ನು ನಾವು ನೋಡೋದಾದರೆ, ಉದಾಹರಣೆಗೆ ನೀವು ಪ್ರತಿ ತಿಂಗಳು 500 ರೂಪಾಯಿ, 5,000 ರೂಪಾಯಿ, 2,000 ರೂಪಾಯಿ ಹೀಗೆ ಮ್ಯೂಚುವಲ್ ಫಂಡ್ SIP ಅಂದರೆ ವ್ಯವಸ್ಥಿತ ಹೂಡಿಕೆ ಯೋಜನೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ನೀವು ಮಾಡ್ತಿದ್ರೆ ಏನಾಗುತ್ತೆ, ನೀವು ಹಾಕೋ ಮೊತ್ತ ಏನಿರುತ್ತೆ ಒಂದು ಮ್ಯೂಚುವಲ್ ಫಂಡಲ್ಲಿ 10, 20, 30, 40, 50 ಕಂಪ್ನಿಗಳಿರ್ತವೆ. ಆ 50 ಕಂಪನಿಗಳಲ್ಲಿ ನೀವು ಹಾಕುವಂತಹ ಮೊತ್ತ ಹೋಗುತ್ತೆ. ಅಂದರೆ ಡೈವರ್ಸಿಫಿಕೇಶನ್, ಹೂಡಿಕೆಯಲ್ಲಿ ವೈವಿಧ್ಯತೆ ಸಾಧ್ಯ ಆಗುತ್ತೆ. ವಾರನ್ ಬಫೆಟ್ ಹೇಳ್ತಾರೆ, ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಟ್ಕೋಬೇಡಿ ಅಂತ ಹೇಳಿ. ಅಂದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಒಡೆದು ಹೋದರೆ ಎಲ್ಲವೂ ನಷ್ಟ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಹೂಡಿಕೆ ವೈವಿಧ್ಯತೆ ಮ್ಯೂಚುವಲ್ ಫಂಡ್ನಲ್ಲಿ ಈ ಷೇರು ಮಾರುಕಟ್ಟೆಗಿಂತ ಹೆಚ್ಚು ಅವಕಾಶ ಜಾಸ್ತಿ, ಹಾಗಾಗಿ ರಿಸ್ಕ್ ಕಡಿಮೆ ಅಂತೇಳಿ ನಾವು ಅಂದಾಜು ಮಾಡ್ಕೊಳ್ಬೋದು. ಇನ್ನು ಮೂರನೇ ಅಂಶಕ್ಕೆ ಬರೋದಾದರೆ ಟೈಮ್ ಇಸ್ ಮನಿ ಅಂತ ಹೇಳ್ತೀವಿ. ಷೇರು ಮಾರುಕಟ್ಟೆ ಹೂಡಿಕೆಗೆ ನೀವು ಸಮಯವನ್ನು ಮೀಸಲಿಡಬೇಕಾಗತ್ತೆ. ಯಾಕೆ ಸಮಯ ಮೀಸಲಿಡಬೇಕು ಅಂತ ಹೇಳಿದ್ರೆ, ನೀವು ಹೂಡಿಕೆ ಮಾಡಿರೋ ಕಂಪ್ನಿಯ ಷೇರು ಮೇಲೆ ಹೋಗ್ತಿದೆಯಾ, ಕೆಳಗಡೆ ಕುಸಿತಾ ಇದೆಯಾ, ಅದರ ಏರಿಕೆ ಆಗ್ತಾ ಇಲ್ವಾ, ಅಥವಾ ಆ ಕಂಪ್ನಿ ಸರಿಯಾಗಿ ಪ್ರಾಫಿಟ್ ಮಾಡಿದೆಯಾ, ಕಂಪ್ನಿ ಮೇಲೆ ಯಾವುದಾದ್ರೂ ಕಂಪ್ಲೇಂಟ್ಸ್ ಆಗಿದಾವ, ಲೀಗಲ್ ಹರ್ಡಲ್ಸ್ ಇದೆಯಾ, ಈ ಯಾವ ಸೆಕ್ಟರ್ನಲ್ಲಿ ನೀವು ಹೂಡಿಕೆ ಮಾಡಿರ್ತೀರಿ, ಯಾವ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಈಗ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ಲ ಕುಂಠಿತ ಆಗಿದೆಯಾ, ಇದೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಇದು ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಒಂದು ಒಳ್ಳೆ ಫಂಡನ್ನು ಆಯ್ಕೆ ಮಾಡಿ ಹೂಡಿಕೆ ಮಾಡ್ತಾ ಹೋದರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಏನು ಹೇಳಿದೆ, ಏರಿಕೆ ಆಗ್ತಿದೆಯಾ ಇಳಿಕೆ ಆಗ್ತಿದೆಯಾ, ಇದೆಲ್ಲ ವಿಚಾರಗಳನ್ನು ಫಂಡ್ ಮ್ಯಾನೇಜರ್ ಗಮನಿಸ್ಕೊಳ್ತಾರೆ. ಫಂಡ್ ಮ್ಯಾನೇಜರ್ ಗಮನಿಸ್ಕೊಳ್ಳೋದ್ರಿಂದ ನಿಮಗೆ ಅದರ ಹೆಚ್ಚಿನ ತಲೆಬಿಸಿ ಇರೋದ್ರಿಲ್ಲ. ಇನ್ನು ನಾಲ್ಕನೇ ಅಂಶ ಏನಪ್ಪ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ವೈವಿಧ್ಯತೆಗೆ ಹೆಚ್ಚು ಅವಕಾಶ ಇದೆ. ನೀವು ಬೇಕಾದಾಗ ದುಡ್ಡು ಸಿಗೋ ರೀತಿಯಲ್ಲಿ ನನ್ನ ಹೂಡಿಕೆ ಇರಬೇಕು ಅಂತ ಹೇಳಿದ್ರೆ ಲಿಕ್ವಿಡ್ ಫಂಡ್ನಲ್ಲಿ ನೀವು ದುಡ್ಡು ಹಾಕ್ಬೋದು. ಇಲ್ಲ ನನಗೆ ರಿಟೈರ್ಮೆಂಟ್ಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ದುಡ್ಡು ಹಾಕ್ಬೋದು. ಈ ರೀತಿಯ ಆಯ್ಕೆಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಮಾಡಿಕೊಳ್ಳೋದು ಕಷ್ಟ. ನೀವು
ಬೇಕಾದ ರೀತಿಯಲ್ಲಿ ಹೂಡಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಅಷ್ಟಾಗಿ ಅವಕಾಶ ಷೇರು ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಈ ಒಂದು ಅಂಶ ಕೂಡ ಮ್ಯೂಚುವಲ್ ಫಂಡನ್ನು ಷೇರು ಮಾರುಕಟ್ಟೆ ಹೂಡಿಕೆಗಿಂತ ಭಿನ್ನವಾಗಿಸುತ್ತೆ. ಇನ್ನು ಐದನೇ ವಿಚಾರ, ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಶಿಸ್ತನ್ನು ಕಾಯ್ದುಕೊಳ್ಳೋದು ಬಹಳ ಸುಲಭ. ಹೇಗೆ ಅಂತೇಳಿ ನೀವು ಕೇಳ್ಬೋದು. SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ವ್ಯವಸ್ಥಿತ ಹೂಡಿಕೆ ಯೋಜನೆ ಅಂತೇಳಿ ಒಂದಿದೆ. ನೀವು ಉದಾಹರಣೆಗೆ SIP ಆರಂಭಿಸಿದ್ರೆ ಯಾವುದೋ ಒಂದು ನಿರ್ದಿಷ್ಟ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ತಿಂಗಳು 500 ರೂಪಾಯಿ ಹಾಕ್ತೀನಿ ಇಂಥ ದಿನ ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು August 5 500 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರೆ, ಮತ್ತೆ ನೀವು September 5 ಅದೇ ಮ್ಯೂಚುವಲ್ ಫಂಡ್ಗೆ 500 ರೂಪಾಯಿ ಹಾಕಬೇಕಾಗತ್ತೆ SIP ಮಾಡಿದಾಗ. ಈ ರೀತಿಯ ಶಿಸ್ತನ್ನು ಕಾಯ್ದುಕೊಳ್ಳೋದು ಬಹಳ ಸುಲಭ. ಆದರೆ ಕೆಲವು ಷೇರು ಹೂಡಿಕೆಯಲ್ಲೂ ಈ ರೀತಿಯ SIP ಆಯ್ಕೆಗಳಿದ್ದಾವೆ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಇದು ಹೆಚ್ಚು ವ್ಯವಸ್ಥಿತವಾಗಿದೆ, ಮತ್ತು ಫಂಡ್ ಮ್ಯಾನೇಜರ್ಗಳು ಇಲ್ಲಿ ಅದನ್ನು ನಿರ್ವಹಿಸೋದ್ರಿಂದ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಒಂದು ಹೂಡಿಕೆಯ ಶಿಸ್ತು ಇಲ್ಲಿ ನಿಮ್ಮಲ್ಲಿ ರೂಢಿ ಆಗಿಬಿಡುತ್ತೆ. ಇನ್ನು 6ನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಹೂಡಿಕೆಗಳಲ್ಲಿ ಮಾರುಕಟ್ಟೆ ಏರಿಳಿತದ ಬಗ್ಗೆ ನೀವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಯಾಕೆ ಅಂತ ಹೇಳಿ ನೀವು ಕೇಳ್ಬೋದು. ಅದನ್ನ ಫಂಡ್ ಮ್ಯಾನೇಜರ್ ನೋಡ್ಕೊಳ್ತಾರೆ. ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಷೇರು ಏರಿಕೆ ಆಯ್ತಾ, ಅಥವಾ ಒಟ್ಟಾರೆ ಮಾರುಕಟ್ಟೆನೆ ಕುಸಿತ ಕಾಣ್ತಾ, ಈ ಸಂದರ್ಭದಲ್ಲಿ ಹೂಡಿಕೆಯನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಪರಿಣಿತಿ ಆ ಒಂದು ಫಂಡ್ ಮ್ಯಾನೇಜರ್ಗೆ ಇರುತ್ತೆ. ಈ ಸಾಮಾನ್ಯ ಹೂಡಿಕೆದಾರರ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಷೇರು ಮಾರುಕಟ್ಟೆ ದಿಢೀರ್ ಕುಸಿತ ಕಂಡಾಗ ಆತಂಕಕ್ಕೊಳಗಾಗ್ತಾರೆ. ಯಾವ ಷೇರನ್ನ ಇಟ್ಕೋಬೇಕು, ಯಾವ ಷೇರನ್ನ ಮಾರಾಟ ಮಾಡಬೇಕು, ಯಾವ ಷೇರನ್ನ ನಾವು ಮತ್ತೆ ಖರೀದಿ ಮಾಡಬೇಕು, ಈ ಯಾವ ಅಂದಾಜು ಕೂಡ ಒಬ್ಬ ಸಾಮಾನ್ಯ ಹೂಡಿಕೆದಾರನಿಗೆ ಇರೋದಿಲ್ಲ. ಅವರು ಅಧ್ಯಯನ ಮಾಡಿ ಕಲ್ತಿದ್ರೆ ಅದು ಬೇರೆ ವಿಚಾರ. ಅವರು ಯಾವುದೇ ಅಧ್ಯಯನ ಮಾಡಿಲ್ಲ ಆದರೆ ನಾನು ಷೇರಲ್ಲಿ ಹೂಡಿಕೆ ಮಾಡ್ತೀನಿ ಅಂದರೆ ಅದು ಆಗದೇ ಇರೋ ಕೆಲಸ. ಈ ಕಾರಣದಿಂದಾಗಿ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಮಾರುಕಟ್ಟೆ ಏರಿಳಿತಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂಥೇಳಿ ನಾವು ಹೇಳ್ಬೋದು. ಇನ್ನು 7ನೇ ವಿಚಾರ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ನಲ್ಲಿ ನೀವು ಹೂಡಿಕೆ ಮಾಡಿದಾಗ ನಿಮಗೆ ತೆರಿಗೆ ಅನುಕೂಲ ಕೂಡ ಸಿಗುತ್ತೆ. Section 80C ಅಡಿನಲ್ಲಿ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ನೀವು ಪಡೆದುಕೊಳ್ಬೋದು. ಆದರೆ ಷೇರು ಮಾರುಕಟ್ಟೆ ಹೂಡಿಕೆಗೆ ಈ ರೀತಿಯ ತೆರಿಗೆ ಲಾಭ ಇಲ್ಲ, ಇದನ್ನು ನೀವು ಗಮನಿಸ್ಕೋಬೇಕು. ಒಟ್ಟಾರೆಯಾಗಿ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ನಿಮಗೆ ಪರಿಣಿತಿ ಇದೆ, ಷೇರುಗಳ ಹೂಡಿಕೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಗೊತ್ತಿದೆ ಅಂತಾದರೆ ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ, ಒಬ್ರು ಕೈ ಹಿಡಿದು ನಡೆಸಬೇಕು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಒಳ್ಳೆ ಆಯ್ಕೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ತಲೆನೋವುಗಳನ್ನು ತಲೆಬಿಸಿಗಳನ್ನು ಅಲ್ಲಿ ಫಂಡ್ ಮ್ಯಾನೇಜರ್ ತೆಗೆದುಕೊಳ್ತಾರೆ. ನೀವು ಒಂದು ಒಳ್ಳೆ ಫಂಡನ್ನು ಆಯ್ಕೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಹೋದರೆ ಸಾಕು, ನಿಮ್ಮ ಹಣ ಬೆಳೆಯುತ್ತಾ ಹೋಗುತ್ತೆ. ಅದರ ಜವಾಬ್ದಾರಿಯನ್ನು ಫಂಡ್ ಮ್ಯಾನೇಜರ್ ತೆಗೆದುಕೊಳ್ತಾರೆ. ಕೊನೆಯದಾಗಿ ಒಂದು ಮಾತು, ಹಣಕಾಸು ನಿರ್ವಹಣೆಯನ್ನು ನೀವು ಕಲಿಬೇಕು, ನೀವೇ ನಿಮ್ಮ ದುಡ್ಡನ್ನು ನಿರ್ವಹಣೆ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ದುಡ್ಡು ನಿಮಗಾಗಿ ದುಡಿಯುತ್ತೆ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ನಾವೇನು ಮ್ಯೂಚುವಲ್ ಫಂಡ್ ಬಗ್ಗೆ ಸಲಹೆ ಕೊಡ್ತಿದ್ದೀವಿ ಅದು ಹಣಕಾಸು ಶಿಕ್ಷಣದ ಉದ್ದೇಶದಿಂದ ಮಾತ್ರ, ಯಾವುದೇ ಶಿಫಾರಸಲ್ಲ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಧನ್ಯವಾದ.